ಹಾ ಮೇಡಮ್, ಇದು ಟ್ಯಾಂಜೆಂಟ್ಸ್ ಏನ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ನೋಡಿ 10th ಕ್ಲಾಸ್ ಅಲ್ಲಿ. 10th ಸರ್, ಐ ಥಿಂಕ್ ಸ್ವಲ್ಪ ಬ್ರೇಕ್ ಆಗ್ತಿದೆ. ಹಲೋ, ಹಾ ಸರ್ ಹೇಳಿ. ಹಾ ಮೇಡಮ್, ಇದು ಎರಡು ಟ್ಯಾಂಜೆಂಟ್ ಸ್ಪೇಸ್ ಸರ್ಕಲ್ ಮತ್ತೆ ಇನ್ನೊಂದು ಥಿಯರಮ್ ಇದೆಯಲ್ಲ, ಇದು 10th ಕ್ಲಾಸ್ ಅಲ್ಲಿ ಇದೆ ಮೇಡಮ್ ಎರಡು. ಐ ಓಕೆ ಥಿಂಕ್ ಇದು ಓಕೆ 3 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ 6 ಮಾರ್ಕ್ಸಿಗೆ ಬರುತ್ತೆ ಮೇಡಮ್ ಇದು ಎಕ್ಸಾಮ್ ಅಲ್ಲಿ. ಇದು ಓಕೆ. ಟ್ಯಾಂಜೆಂಟ್ ಸ್ಪೇಸ್ ಸರ್ಕಲ್ ಏನಿದೆಯಲ್ಲ ಮೇಡಮ್ ಇದು, ಇದರಲ್ಲಿ ಸೆಂಟ್ರಲ್ ಎಂಗಲ್ ಮತ್ತೆ ಇನ್ನೊಂದು ಎಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ಇದೆ ಮೇಡಮ್. ಓಕೆ. ಇದರೊಂದು ಏನು ಸೆಂಟರ್ ನಾವು ರೇಡಿಯಸ್ ಮತ್ತೆ ಎಂಗಲ್ ಆಫ್ ಇನ್ಕ್ಲಿನೇಷನ್ ಚೇಂಜ್ ಆಗುತ್ತೆ ಮೇಡಮ್. ಓಕೆ. ಈಗ ನಮ್ಗೆ ಇಲ್ಲಿ ಮೇಡಮ್ ಏರಿಯಾ ಎಂಗಲ್ಸ್ ಆಫ್ ಸೆಮಿ ಸರ್ಕಲ್ ಎಂಗಲ್ಸ್ ಆಫ್ ಕ್ವಾಡಿಲೇಟರಲ್ ಅಂತ ಇದೆ ಮೇಡಮ್, ಸಮ್ ಆಫ್ ಎಂಗಲ್ಸ್ ಆಫ್ ಕ್ವಾಡಿಲೇಟರಲ್. ಇದರಲ್ಲಿ ಟೋಟಲ್ ಎಷ್ಟು ಇರುತ್ತೆ ಮೇಡಮ್, 90+90 ಟ್ಯಾಂಜೆಂಟ್ಸ್ ಎಷ್ಟು ಇರುತ್ತೆ ಅಂದ್ರೆ 90 ಇರುತ್ತೆ ಮೇಡಮ್. ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಅಂಡ್ ರೇಡಿಯಸ್ 90-90 ಇರುತ್ತೆ ಮೇಡಮ್. ಸೆಂಟ್ರಲ್ ಎಂಗಲ್ ಮತ್ತೆ ಏನೋ ಅಪೋಸಿಟ್ ಎಂಗಲ್ ಇದೆ ಮೇಡಮ್ ಔಟ್ ಸೈಡ್ ಪಾಯಿಂಟ್, ಅಲ್ಲಿ ಎರಡು ಸಮ್ ಏನ ಏನಾಗುತ್ತೆ ಮೇಡಮ್ ಚೇಂಜ್ ಆಗ್ತಾ ಹೋಗುತ್ತೆ ಮೇಡಮ್. ಇದು 90-90 ಏನಿದೆ ಇಲ್ಲ ಚೇಂಜ್ ಆಗಲ್ಲ ಮೇಡಮ್ ಇದು. ಹೌದು, ವೆರಿ ನೈಸ್. ಐ ಥಿಂಕ್ ಇದನ್ನ ವೇರಿ ಇನ್ನೊಂದು ಮಾಡಿ ವಿಲ್ ಬಿ ಎಸ್ ಎಸ್ ಮೇಡಮ್ ಎಸ್. ಈಗ ಎಕ್ಸಾಮ್ ಅಲ್ಲಿ ಮೇಡಮ್ 70 ಡಿಗ್ರಿನು ಕೊಡ್ಬೋದು, 80 ಡಿಗ್ರಿನು ಕೊಡ್ಬೋದು, 60 ಡಿಗ್ರಿನು ಕೊಡ್ಬೋದು ಮೇಡಮ್ ಎಂಗಲ್ ಆಫ್ ಇನ್ಕ್ಲಿನೇಷನ್. ಅದರಲ್ಲಿ ಇದು ಯೂಸ್ ಆಗುತ್ತೆ ಮೇಡಮ್, ನಾವು ಎಷ್ಟೋ ಹೇಳಿದ್ರು ಅದು ತಿಳೋದಿಲ್ಲ ಮೇಡಮ್ ಅವರಿಗೆ. ಇದು ಹೊರಗಿನ ಎಂಗಲ್ ಆಫ್ ಇನ್ಕ್ಲಿನೇಷನ್ 60 ಡಿಗ್ರಿ ಬಂದಿದೆ ಅಂದ್ರೆ ಎಂಗಲ್ ಆಫ್ ಏನ್ ಸೆಂಟ್ರಲ್ ಎಂಗಲ್ ಇದೆಯಲ್ಲ ಮೇಡಮ್ ಅದು ಚೇಂಜ್ ಹೇಗಾಗಬೇಕು ಅಂತ ಗೊತ್ತಾಗಲ್ಲ ಮೇಡಮ್ ಅವರಿಗೆ. ಓಕೆ. ಇದರಲ್ಲಿ ಈಸಿಯಾಗಿ ಹೇಳ್ಬೋದು ಮೇಡಮ್. ಸೊ ಇದನ್ನ ನೀವು ಈ ಫೈಲ್ ನ ಯೂಸ್ ಮಾಡಿ ತೋರಿಸಿದ ಮೇಲೆ ಇದರ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಏನಾದ್ರು ಮಾಡಿದ್ರೆ, ಅಂಡ್ ಐ ಥಿಂಕ್ ನೀವು ಥಿಯೋರಮ್ ಕೂಡ ತಗೊಂಡಿದ್ದೀರಾ, ಸೊ ಸೊ ಅದರಿಂದ ಏನಾದ್ರು ಹೆಲ್ಪ್ ಆಯ್ತಾ ಸರ್? ಎಸ್ ಮೇಡಮ್, ಈಗ ಎಕ್ಸಾಮ್ಸ್ ನಡೀತಾ ಇದಾವಲ್ಲ ಮೇಡಮ್ ಎಲ್ಲರೂ ಕರೆಕ್ಟ್ ಮಾಡಿದ್ದಾರೆ ಮೇಡಮ್ ಇದು ಕನ್ಸ್ಟ್ರಕ್ಷನ್. ಓ ವೆರಿ ನೈಸ್. ಓ ಇದಕ್ಕಿಂತ ಮೊದಲು ಯಾರು ಕರೆಕ್ಟ್ ಮಾಡ್ತಿದ್ರು ಒಳಗಡೆ ಏನ್ ಸೆಂಟ್ರಲ್ ಎಂಗಲ್ ಇದೆಯಲ್ಲ ಮೇಡಮ್ ಅಲ್ಲಿ ಅಲ್ಲಿ 60 ಡಿಗ್ರಿ ಅಂತ ಹಾಕ್ತಿರು ಮೇಡಮ್ ಅವರು. ಓಕೆ. ಸೊ ಈ ಇವೆರಡರಲ್ಲಿ ಯಾವ್ದು ಯಾವ ಸೆಂಟ್ರಲ್ ಆಂಗಲ್ ಮತ್ತೆ ಈ ಆಂಗಲ್ ಕನ್ಫ್ಯೂಷನ್ ಇತ್ತು, ಆಂಗಲ್ ಆಫ್ ಇನ್ಕ್ಲಿನೇಷನ್ ಮತ್ತೆ ಇದಕ್ಕಂತ ಹೇಳಿ. ಓಕೆ. ಎಸ್ ಮೇಡಮ್. ಮತ್ತೆ ಥಿಯರಮ್ ಅಲ್ಲಿ ಇದನ್ನು ಚೆಕ್ ಬಾಕ್ಸ್ ಯೂಸ್ ಮಾಡಿ ಹೇಳಬಹುದು ಮೇಡಮ್. ಓಕೆ, ಇಲ್ಲಿ ಚೆಕ್ ಬಾಕ್ಸಸ್ ಯೂಸ್ ಮಾಡಿದ್ದಾರೆ ಮಲ್ಟಿಪಲ್. ಓಕೆ. ಸೊ ಇದು ಫಸ್ಟ್ ಬರಿ ಸರ್ಕಲ್ ಏರಿಯಾನೂ ಇದೆ ಮೇಡಮ್. ಓಕೆ, ಏರಿಯಾ ಆಫ್ ಸರ್ಕಲ್, ನೈಸ್. ಓಕೆ. ವೆರಿ ನೈಸ್ ಸರ್, ಥ್ಯಾಂಕ್ ಯು ಶೇರ್ ಮಾಡಿದ್ದಕ್ಕೆ.